ಅವರಿಗೆ ಕರ್ನಾಟಕ ರಾಜ್ಯ ಸಮಿತಿ ದೇವೋದ್ದೇಶಗಳು ಮತ್ತು ಕರ್ನಾಟಕದ ಭವಿಷ್ಯದ ಬಗ್ಗೆ ಒಂದಷ್ಟು ಪ್ರಣಾಳಿಕೆಗಳನ್ನು ರೂಪಿಸಿದ್ದೀವಿ. ಒಂದು ಕನ್ನಡ ಕೇಂದ್ರಿತವಾದ ಕರ್ನಾಟಕ ಕೇಂದ್ರಿತವಾದ ಸಶಕ್ತವಾದ ಪ್ರಾದೇಶಿಕ ಪಕ್ಷ ಆಗಬೇಕು. ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು. ಇಲ್ಲಿ ಯಾವುದೇ ಕುಟುಂಬದ ಆಸ್ತಿಯಾಗಬಾರದು. ಪ್ರತಿಯೊಂದು ರಾಜಕೀಯ ಪಕ್ಷವು ಸಾರ್ವಜನಿಕ ಸಂಸ್ಥೆ, ಅದರ ಪಾಲುದಾರರು ಮಾಲೀಕರು ಸಾರ್ವಜನಿಕರೇ. ಹಾಗಾಗಿ ಅಲ್ಲಿ ಒಂದು ಟರ್ಮ್ ಲಿಮಿಟ್ಸ್ ಅಮೆರಿಕದಲ್ಲಿದ್ದಾರೆ ಪ್ರೆಸಿಡೆಂಟ್ಗೆ, ಇದೆಲ್ಲ ಟರ್ಮ್ ಲಿಮಿಟ್ಸ್ ಅದೇ ರೀತಿಯಲ್ಲಿ. ಮತ್ತು ಸದಸ್ಯರೇ ತಮ್ಮ ಅಭ್ಯರ್ಥಿಗಳನ್ನು, ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತದ್ದು ಇರಬೇಕು. ಈ ತರದೆಲ್ಲ ಉದ್ದೇಶಗಳಿಟ್ಟು ನಾವು ಪಕ್ಷವನ್ನ ತಟ್ತಾ ಇದ್ದೀವಿ. ಅದರಲ್ಲಿ ಒಂದಷ್ಟು ನಾವು ಈಗಾಗಲೇ ಸಾಧಿಸಿದ್ದೀವಿ, ಇನ್ನೊಂದಷ್ಟು ಸಾಧಿಸಬೇಕು. ಪ್ರೈಮರಿ ಎಲೆಕ್ಷನ್ಸ್ ಟರ್ಮ್ ಲಿಮಿಟ್ಸ್ ಇದೆ. ನಾನು ಟರ್ಮ್ ಲಿಮಿಟ್ಸ್ ಅಂದ್ರೆ ಈಗ ನನಗೆ 4 ವರ್ಷ ಆಗಿ ನಾನು ಅಧ್ಯಕ್ಷ, ನಾನು 3ವರೆ ವರ್ಷ, 2ವರೆ ವರ್ಷಕ್ಕೆ ನಾನು ಅಧ್ಯಕ್ಷ ಆಗಲು ಸಾಧ್ಯ ಇಲ್ಲ. ಆಸ್ ಪರ್ ಅವರ್ ಬೈಲ ನಮ್ಮ ಇದರಲ್ಲಿ ಒಬ್ಬ ಎಕ್ಸಿಕ್ಯೂಟಿವ್ ಸಮಿತಿ ಇರುವಂತವರು 2 ಅವಧಿಗಿಂತ ಸಕ್ಸೆಸಿವ್ ಆಗಿ 3ನೇ ಅವಧಿ ಇರುವ ಹಾಗಿಲ್ಲ. ಸೊ ಅವೆಲ್ಲ ನಾವು ಈಗಾಗಲೇ, ನಾನು ರಾಜ್ಯ ಮುಕ್ತ ಕರ್ನಾಟಕ ಮಾಡೋ ವೇದಿಕೆಯಲ್ಲಿ ನಾನು ಸ್ಥಾಪಕ ಅಧ್ಯಕ್ಷ. ನಾನು ಇದ್ದಿದ್ದು 1 ವರ್ಷಕ್ಕೆ 1 ಅವಧಿ, 2 ಅವಧಿ ಆದ್ಮೇಲೆ ಅದಾದ್ಮೇಲೆ ಯಾರು ವಿಜಯ ರಾಘವ ಮರಾಠೆ ಅನ್ನುವಂಥವ್ರ ಅಧ್ಯಕ್ಷರಾದ್ರು, ಅದಾದ ನಂತರ ಮಲ್ಲಿಕಾರ್ಜುನ್ ಬಟ್ಟರಣಿ ಅಂತ ಈಗ ಅಧ್ಯಕ್ಷರಾಗಿದ್ದಾರೆ. ನಾನು ಸುಮ್ಮನೆ ಸಂಸ್ಥಾಪಕ ಅಧ್ಯಕ್ಷ ಅಂತ ಹೇಳಿ ಸುಮ್ಮನೆ ಗೌರವ ಕೊಡ್ತಾರೆ, ಅದ್ರ ಪ್ರಕಾರ ನನಗೆ ರೋಲೇ ಇಲ್ಲ. ಸೊ ಅದೇ ರೀತಿಯಲ್ಲಿ ಕರ್ನಾಟಕ ಸಮಿತಿ ಪಕ್ಷ ಅಷ್ಟೇ, ನಾವು ಪಕ್ಷದಲ್ಲಿ ಇರ್ಬೋದು ಮಾಡ್ತೀವಿ, ಬೇರೆ ಯಾವ್ದಾದ್ರು ಹುದ್ದೆ ಇರ್ಬೋದು, ಆದ್ರೆ ಅಧ್ಯಕ್ಷನಾಗಿ ಮತ್ತೆ ನಾನು 4ನೇ ವರ್ಷಕ್ಕೆ 6ನೇ 7ನೇ ವರ್ಷಕ್ಕೆ ಮುಂದುವರಿಯೋ ಆಗಿಲ್ಲ. ಈ ರೀತಿ ಒಂದಷ್ಟು ನಾವು ನುಡಿದಂತೆ ನಡೀತಾ ಬರ್ತಾ ಇದೀವಿ, ಅದರಲ್ಲೇನು ಇದಿಲ್ಲ.